ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಮಾ ಟಿಫಿನ್. ಇವತ್ತು ನಾನು ನಿಮಗೆ ಚೈನೀಸ್ ಸ್ಟೈಲ್ ಬೇಬಿಕಾರ್ನ್ ಮಂಚೂರಿ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ರಮಾ ಟಿಫಿನ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಬೇಬಿಕಾರ್ನ್ ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ನಿಮಗೆ ಬೇಬಿಕಾರ್ನ್ ಹತ್ತಿರದಲ್ಲಿರೋ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಇಲ್ಲ ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ. ಇನ್ನು ಮಸಾಲಗಳನ್ನೂ ಎತ್ತಿಟ್ಕೊಳ್ಳಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ. ಸಾಸ್ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಸೋಯಾ ಸಾಸು ಎಲ್ಲ. ನೀವು ಬೇಬಿಕಾರ್ನ ಕಟ್ ಮಾಡಿ ಇಟ್ಕೊಬೇಕು ಒಂದೊಂದಾಗೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣ ಕಟ್ ಮಾಡ್ಕೊಬೇಡಿ, ಮಂಚೂರಿ ಆಗಿರೋದ್ರಿಂದ ಅದನ್ನು ನಾವು ಕರಿಬೇಕು. ಸೊ ಮೀಡಿಯಂ ಸೈಜ್ಗೆ ಒಂದು 3 ಇಲ್ಲ 4 ಪೀಸಾಗಿ ಕಟ್ ಮಾಡಿಟ್ಕೊಳ್ಳಿ. ತುಂಬ ಎಳೆದನಾರು ಆಗಿದ್ದರೆ ನೀವು ಅದನ್ನು ಕೈಯಲ್ಲೇ ಕಟ್ ಮಾಡ್ಕೊಬೋದು, ಚಾಕು ಅವಶ್ಯಕತೆಯೇ ಇರಲ್ಲ. ನೆಕ್ಸ್ಟ್ ಈಗ ಒಂದು ಬೇಸಿನ್ಗೆ 1 ಕಪ್ ಕಾರ್ನ್ಫ್ಲೋರ್ ಮತ್ತು 1 ಕಪ್ ಮೈದಾ. ನೀವು ಕಾರ್ನ್ಫ್ಲೋರ್ ಎಷ್ಟು ತೊಗೊತೀರೋ ಮೈದಾನೂ ಅಷ್ಟೇ ಹಾಕ್ಕೊಬೇಕು, 1:1 ರೇಷಿಯೋಲಿ. ನೆಕ್ಸ್ಟ್ ಅದಕ್ಕೆ 2 ಸ್ಪೂನ್ ಕಡಲೆಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರೊಂದು ರಫ್ಫಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾರ್ಮಲ್ ನೀರು ಹಾಕಿ ಅದನ್ನು ಪೇಸ್ಟ್ ರೀತಿಲಿ ಕಲಸಿಟ್ಕೊಬೇಕಾಗುತ್ತೆ. ತುಂಬ ಗಟ್ಟಿ ಕಲಸ್ಕೊಬೇಡಿ. ಇವಾಗ ನಾವು ಬೋಂಡಾ ಬಜ್ಜಿ ಎಲ್ಲ ಕರಿಯೋಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಲ್ಲ, ಅದೇ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸ್ಪೂನಲ್ಲೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗೋದು. ನೋಡಿ, ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇರ್ಬೋದು. ಇದೇ ರೀತಿ ನೀವು ಕಲಸಿಟ್ಕೊಬೇಕು. ನೆಕ್ಸ್ಟ್ ಈ ಬ್ಯಾಟರ್ಗೆ ಬೇಬಿಕಾರ್ನ ನೀವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಎಲ್ಲದನ್ನು ಹಾಕಿ ಎಲ್ಲದಕ್ಕೂ ಈ ಬ್ಯಾಟರ್ ಅಂಟ್ಕೊಬೇಕು. ಆ ರೀತಿ ಮತ್ತೆ ಮಿಕ್ಸ್ ಮಾಡಿ ಅದೂ ಕೂಡ ನೀವು ಸ್ಪೂನಲ್ಲಿ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಮಾಡಿದ್ರೇ ಸರಿ. ಕೆಲವರು ಫಸ್ಟೇ ಇದಕ್ಕೆ ಖಾರ ಎಲ್ಲ ಹಾಕಿ ಕರೆದಿಟ್ಕೊತಾರೆ. ನೀವು ಹಂಗೂ ಮಾಡ್ಬೋದು, ಇಲ್ಲಾಂದರೆ ಆಮೇಲೆ ನೀವು ಮಸಾಲ ಹಾಕೋ ಟೈಮಲ್ಲಿ ನೀವು ಖಾರ ಎಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಬ್ಯಾಟರಲ್ಲಿ ಅದ್ದಿರೋ ಬೇಬಿಕಾರ್ನ ಒಂದೊಂದಾಗೆ ಹಾಕಿ ಕರಿಬೇಕು. ಅದು ಗೋಲ್ಡನ್ ಬ್ರೌನ್ ಆಗೋರ್ಗೆ ಕರಿಬೇಕು, ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು. ಇಲ್ಲೆಲ್ಲ ಮಾಡೋದು ಇನ್ನೂ ಕಲರ್ ಕೆಂಪಿಗೆ ಬಂದಿರುತ್ತೆ, ಬಟ್ ಇದು ನಾವಿಲ್ಲಿ ಕಲರಿಂಗ್ ಎಲ್ಲ ಯೂಸ್ ಮಾಡ್ತಾಯಿಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದು ಅಲ್ಲ, ನ್ಯಾಚುರಲಿಗಿದೆ, ನ್ಯಾಚುರಲ್ ಆಗಿದ್ರೆ ಒಳ್ಳೇದು. ನೆಕ್ಸ್ಟ್ ಇನ್ನೊಂದು ಬಾಂಡಿಗೆ 3-4 ಚಮಚ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದ ತಕ್ಷಣ ನೀವು ಒಂದು ರೌಂಡ್ ಹುರ್ಕೊಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗಬೇಕು. ಸೊ ಒಂದು ರೌಂಡ್ ನೀಟಾಗಿ ಹುರ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಒಂದರಿಂದ 2 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದ ತಕ್ಷಣ ಒಂದು ರೌಂಡ್ ಹುರ್ಕೊಬೇಕು, ಯಾಕಂದರೆ ಅದರ ಹಸಿ ಸ್ಮೆಲ್ ಹೋಗಬೇಕು. ನೆಕ್ಸ್ಟ್ 1 ಬೌಲ್ ಚಾಪ್ಡ್ ಆನಿಯನ್ ಅಂತ ಹಾಕ್ತಾ ಇದ್ದೀನಿ, ಅದನ್ನು ಹಾಕಿದ ಕೂಡ ಅದು ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ನೀಟಾಗಿ ಫ್ರೈ ಆದಮೇಲೆ ಇವಾಗ ಸಾಸಸ್ ಹಾಕೋಣ. ಇಲ್ಲಿ 1-2 ಸ್ಪೂನ್ ರೆಡ್ ಚಿಲ್ಲಿ ಸಾಸು ಮತ್ತು 1 ಸ್ಪೂನ್ ಸೋಯಾ ಸಾಸು ಮತ್ತು 1 ಸ್ಪೂನ್ ಕೆಚ್ಚಪ್ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಸಾಸಸ್ ಹಾಕ್ತಾ ಇದ್ದಂಗೆ ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿನ್ ಮಾಡ್ಕೊಳ್ಬೋದು. ನಿಮಗೆ ಗ್ರೇವಿ ಜಾಸ್ತಿ ಆಯಿತು ಅಂದರೆ ಅದನ್ನು ಎತ್ತಿಟ್ಕೊಂಡು ಕೂಡ ಇಟ್ಕೊಳ್ಬೋದು ಇನ್ನೊಂದು ಸರಿ ಮಾಡ್ಕೊಂಡು ತಿನ್ನೋಕ್ಕೆ. ನೆಕ್ಸ್ಟ್ ಆ ಗ್ರೇವಿಗೆ ನೀವು ಕರೆದಿಟ್ಕೊಂಡಿರೋ ಬೇಬಿಕಾರ್ನ ಹಾಕ್ಕೊಳ್ಳಿ. ನೀವು ಸೇಮ್ ಬೇಸ್ ಎಲ್ಲ ಅದಕ್ಕೂ, ನೀವು ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಮಂಚೂರಿ, ಬೇಬಿಕಾರ್ನ್ ಹಾಕಿದ್ರೆ ಬೇಬಿಕಾರ್ನ್ ಮಂಚೂರಿ, ಗೋಬಿ ಹಾಕಿದ್ರೆ ಗೋಬಿ ಮಂಚೂರಿ. ಗ್ರೇವಿ ಗಟ್ಟಿ ಇರಬಾರ್ದು, ಆದಷ್ಟು ಲಿಕ್ವಿಡಾಗೇ ಇರಬೇಕು, ಅವಾಗಲೇ ಟೇಸ್ಟ್ ಹೊಸ ಥರ ಇರುತ್ತೆ, ಚೆನ್ನಾಗೂ ಇರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಟಚ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಮುಗೀತು. ಬೇಬಿಕಾರ್ನ್ ಮಂಚೂರಿ ಮನೆಯಲ್ಲೇ ಚೈನೀಸ್ ಸ್ಟೈಲ್ ರೆಡಿ ಆಗಿಬಿಡುತ್ತೆ. ಎಷ್ಟು ಸಿಂಪಲ್ ಆಗಿದೆ ವಿಡಿಯೋ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ರಮಾ ಟಿಫಿನ್ಗೆ ಸಬ್ಸ್ಕ್ರೈಬ್ ಮಾಡಿ.